ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ನಾವು ಕೂಡ ಸೇಫ್ ಆಗಿದ್ದೀವಿ. ಇವತ್ತಿನ ಟಾಪಿಕ್ ಏನಂತ, ಏನು ಮಾಡ್ತೀನಿ ಅಂತ ಅಂದರೆ, ಎಲ್ಲರೂ ಹೇರ್ ಫಾಲ್ ಹೇರ್ ಫಾಲ್ ಹೇರ್ ಫಾಲ್ ಎಲ್ಲರೂ ಹೇಳ್ತಾರೆ. ಹೇರ್ ಫಾಲ್ ಆಗ್ತಾ ಇದೆ ನಮಗೆ, ಏನು ಮಾಡೋದು, ಯಾವ ಎಣ್ಣೆ ಯೂಸ್ ಮಾಡೋದು, ಏನು ಮಾಡೋದು ಅಂತ. ಸೊ ಸೇಮ್ ಸೇಮ್ ಆಗ ಏನಂತಾರೆ, ಸೇಮ್ ಸಿಚುಯೇಷನಲ್ಲಿ ನಾನು ಇದ್ದೀನಿ. ಸೊ ಯಾಕೆ ಇಷ್ಟೊಂದು ಹೇರ್ ಫಾಲ್ ಆಗ್ತಾ ಇದೆ ಅಂತ ಮೇನ್ ರೀಸನ್ ಅಂತ ಅಂದರೆ, ಇದು ನಮಗೆ ಪಲ್ಯೂಷನಿಂದ ಇರ್ಬೋದು. ಸೊ ಮತ್ತು ಈಗ ನಾವು ತಿಂತಾ ಇರೋ ಊಟದಿಂದ ಇರ್ಬೋದು. ಸೊ ಅದರಿಂದನೂ ಹೇರ್ ಫಾಲ್ ತುಂಬ ಜಾಸ್ತಿ ಆಗುತ್ತೆ. ಮತ್ತು ನಮಗೆ ಏನಿದೆ ಸ್ಟ್ರೆಸ್, ನಾವು ಈ ಸ್ಟ್ರೆಸ್ ಲೈಫಲ್ಲಿ ಇದ್ದೀವಲ್ಲ. ಸೊ ನಾವು ಸ್ವಿಮ್ ಮಾಡ್ತಾ ಇದ್ದೀವಿ ಈ ಸ್ಟ್ರೆಸ್ ಲೈಫಲ್ಲಿ ಅಂತ ಅಂದರೆ, ಆ ಸ್ಟ್ರೆಸ್ಸಿಗೂ ಪಾಪ ಅದು ಏನು ಮಾಡುತ್ತೆ, ಬೇಗ ಉದುರ್ಕೊಬಿಡುತ್ತೆ. ಇದಕ್ಕೆ ಒಂದು ರೆಮಿಡಿ ನಾನು ಹೀಗೆ ನೋಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಹೇರ್ ಫಾಲ್ ಇದೆ, ಏನು ಮಾಡೋದು ಅಂತ. ಸೊ ಆವಾಗ ನಮ್ಮಮ್ಮ ನನಗೆ ಏನು ಯೂಸ್ ಮಾಡ್ತಾಯಿದ್ರು ಅಂತ ಅಂದರೆ, ಕ್ಯಾಸ್ಟ್ರ್ ಆಯಿಲ್ ಮತ್ತು ಕೊಬ್ಬರಿ ಎಣ್ಣೆ, ಮೆಂತ್ಯ, ಕರಿಬೇವು ಅಷ್ಟನ್ನು ಮಾತ್ರ ಹಾಕ್ತಾಯಿದ್ರು ಮುಂಚೆ. ಸೊ ಅದನ್ನು ಒಂದು ವೀಕ್ ನಾನು ಟ್ರೈ ಮಾಡೋಣ ಅಂತ. ಸೊ ನಾವು ಈರುಳ್ಳಿ ಅದು ಇದು ಎಲ್ಲ ಯೂಸ್ ಮಾಡ್ತೀವಿ ಅಂತ ಅಂದರು. ಇಷ್ಟೆಲ್ಲ ನಾವು ರೆಮಿಡೀಸ್ನ ಯೂಸ್ ಮಾಡ್ತಾ ಇದ್ದೀವಿ, ಆದ್ರೂ ನಮ್ಮ ಹೇರ್ಸ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಹೇರ್ ಫಾಲ್ಗೆ ಅಂತ. ಸೊ ಬ್ಯಾಕ್ ಟು ದಟ್ ಸ್ಟೇಜ್, ನಮ್ಮ ತಾಯಿಯವರು ಏನು ಯೂಸ್ ಮಾಡ್ತಾಯಿದ್ರು ಅವಾಗ, ಎಲ್ಲ ಅಂದಿರು ಯೂಶಲಿ ಯೂಸ್ ಮಾಡ್ತಾಯಿದ್ರು ಅಂತ ಅನ್ಸುತ್ತೆ. ಸೊ ಎಲ್ಲಿವರೆಗೂ ಅಮ್ಮನ ಕೈಯಲ್ಲಿ ನಮ್ಮ ಜುಟ್ಟು ಇರುತ್ತೋ ಅಲ್ಲಿವರೆಗೂ ನಮ್ಮ ಹೇರ್ ಚೆನ್ನಾಗಿರುತ್ತೆ ಅಂತ. ಸೊ ಯಾವಾಗ ಅಮ್ಮನ ಕೈ ಬಿಟ್ಟು ನಾವು ನಾವೇ ಕೇರ್ ಮಾಡ್ಕೋತೀವಿ ನಮ್ಮ ಹೇರ್ನ ಅಂತ ಬಂದಾಗ, ಸೊ ಅವಾಗ ನಮ್ಮ ಹೇರ್ಸ್ ಎಲ್ಲ ಕೆಳಗೆ ಬರುತ್ತೆ ಅಲ್ವಾ. ಸೊ ನಾವು ಅಮ್ಮನ ರೆಮಿಡಿನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನೇನು ಹಾಕಬೇಕು ಏನು ಎಲ್ಲನೂ ನೋಡ್ಕೊಂಡು ಬರೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಚಳಿಯಲ್ವಾ, ಅದಕ್ಕೆ ಸ್ವೆಟರ್, ಆಚೆ ಹೋಗೋಕ್ಕೂ ಚಳಿ. ಸೊ ತುಂಬ ಚಳಿ ಇದೆ ಹೊರಗಡೆ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಹೇಳಿದೆ ಅಲ್ವಾ ಅಮ್ಮಂದು ಹೇರ್ ಆಯಿಲ್ ಏನು ಅಮ್ಮ ಯೂಸ್ ಮಾಡ್ತಾ ಇದ್ರು ಅಂತ. ಸೊ ಅವಾಗೆಲ್ಲ ನಮಗೆ ಗಾಣದಲ್ಲಿರೋ ಎಣ್ಣೆನೇ ಸಿಗ್ತಾ ಇತ್ತು. ಯಾಕೆ ಅಂದರೆ ಅಲ್ಲಿ ಹಳ್ಳಿ ಅಲ್ವಾ, ಹಳ್ಳಿಲಿ ಅಲ್ಲಿ ಯಾವುದು ಹಳ್ಳಿ ಅಪ್ಪ ಅದು, ಅಲ್ಲಿಂದನೇ ಕಳಿಸ್ತಾ ಇದ್ರು ನಮಗೆ. ಸೊ ಅವಾಗ ಫ್ರೆಶ್ ಎಣ್ಣೆ ಸಿಗ್ತಾ ಇತ್ತು ನಮಗೆ. ಆದರೆ ಇವಾಗ ಎಲ್ಲ ನಾವು ಫ್ರೆಶ್ನ ಹುಡ್ಕೊಂಡೋಗಿ ಗಾಣ ಹುಡ್ಕೊಂಡು ಬಂದು ಗಾಣದಲ್ಲಿ ತಗೋ ಕೋಲ್ಡ್ ಪ್ರೆಸ್ ಆಯಿಲ್ನೆಲ್ಲ ನಮಗೆ ಸಿಗೋದು ಕಷ್ಟ ಆಗಿಬಿಟ್ಟಿದೆ. ಆದರೆ ಮಮ ಅರ್ತ್ ಅವರು ಅವ್ರದ ಕ್ಯಾಸ್ಟರ್ ಆಯಿಲ್, ಇದು ಕೋಲ್ಡ್ ಪ್ರೆಸ್ ಆಯಿಲ್. ಸೊ ಇದು 100% ಪ್ಯೂರ್. ಸೊ ಇದೊಂದು ಟ್ರಸ್ಟೆಡ್ ಬ್ರ್ಯಾಂಡ್ ಅಲ್ವಾ. ಸೊ ನಾನು ಅದಕ್ಕೆ ಈ ಬ್ರ್ಯಾಂಡ್ದು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಹೇರ್ಸ್ಗೆ, ಸ್ಕಿನ್ಗೆ, ನೇಲ್ಸ್ಗೆ ಎಲ್ಲಾನು ಯೂಸ್ ಮಾಡ್ಕೋಬೋದು. ಇದು ಯಾವುದೇ ರೀತಿ ಮಿನರಲ್ ಆಯಿಲ್ ಇರಲ್ಲ ಇದ್ರಲ್ಲಿ ಜೊತೆ, ಮತ್ತು ಸಿಲಿಕಾನ್ ಫ್ರೀ ಆಗಿರುತ್ತೆ, ಇದು ಡರ್ಮಟಾಲಜಿಕಲಿ ಟೆಸ್ಟೆಡು ಆಗಿರುತ್ತೆ, ಮತ್ತು ಇದು ನ್ಯಾಚುರಲ್, ಯಾವುದೇ ಕ್ರುಯಲ್ಟಿ ಫ್ರೀ, ಇದು ಯಾವ ಏನು ಹಾರ್ಮ್ ಆಗಲ್ಲ. ಸೊ ಇದನ್ನ ನಾವು ಸ್ಕಿನ್ಗೆ ಹೇಗೆ ಅಪ್ಲೈ ಮಾಡಬೇಕು ಅಂತಂದ್ರೆ, ಇದನ್ನ ಸ್ವಲ್ಪ ಬಿಸಿ ಡಬಲ್ ಬಾಯ್ ಸ್ಕಿನ್, ನಾವು ಯಾವುದೇ ರೀತಿ ಸ್ಕಿನ್ಗೆ ಇದು ಮಾಡ್ಬೇಕಂತ ಅಂದ್ರೆ ಅದನ್ನ ಡಬಲ್ ಬಾಯ್ಲಿಂಗ್ ಪ್ರೋಸೆಸ್ ಅಲ್ಲಿ ಮಾಡಬೇಕು. ಹೇಗೆ ಅಂದ್ರೆ, ಫಸ್ಟ್ ಒಂದು ವಾಟರ್ ಬೌಲ್ ನ ಇಟ್ಕೊಂಡು ಅದನ್ನ ಬಿಸಿ ಮಾಡಿ, ಅದ್ರ ಇನ್ನೊಂದು ಬೌಲ್ ನ ತಗೊಂಡು ಆಯಿಲ್ ಹಾಕಿ ಅದನ್ನ ಬಿಸಿ ಮಾಡ್ಕೋಬೇಕು. ಫಿಂಗರ್ ಹೇಗೆ ಟಚ್ ನಮ್ಗೆ ಟಚ್ ಮಾಡಬೇಕು ಅಷ್ಟು ಬಿಸಿ ಇದ್ರೆ ಸಾಕಾಗತ್ತೆ. ಆ ತರ ನಾವು ಸ್ಕಿನ್ಗೆ ಮಾಡ್ಕೋಬಹುದು. ಮತ್ತೆ ನೇಲ್ಸ್ಗೆ ಏನ್ ಮಾಡ್ಬೇಕಂತ ಅಂದ್ರೆ, ನಾನು ನಿಮ್ಗೆ ನಿನ್ನೆ ತೋರಿಸಿದ್ನಲ್ವಾ, ಕ್ಲೀನ್ ಫಿಂಗರ್ನ ಬಿಸಿ ನೀರ್ನ ಬಿಸಿ ಮಾಡ್ಕೊಂಡು ಫಿಂಗರ್ ಅದ್ರಲ್ಲಿ ಡಿಪ್ ಮಾಡಿ ಆ ತರ ತೆಗ್ದಿಟ್ಕೋಬಹುದು. ಇದನ್ನ ನಾವು ಮಲ್ಕೋಬೇಕಾದ್ರೆ ನಮ್ಮ ಸ್ಕಿನ್ ಕ್ಯೂಟಿಕಲ್ಸ್ ಏನಿದೆ ಅದಕ್ಕೆಲ್ಲ ಹಚ್ಕೊಂಡು ಮಲ್ಕೊಂಡ್ರೆ ನೇಲ್ಸ್ ಕೂಡ ಹೆಲ್ದಿ ಆಗಿರುತ್ತೆ. ಈಗ ನಾನು ಹೇರ್ ಆಯಿಲ್ ನ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕೆ ನಾನು ಇಲ್ಲಿ ಮೆಂತ್ಯನ ತಗೊಂಡಿದ್ದೀನಿ, ಫೆನ್ಯೂಗ್ರೀಕ್ ಮೆಂತ್ಯ ಹೇಳ್ತಾರಲ್ಲ ಅದು. ಸೊ ನೆಕ್ಸ್ಟ್ ಕರಿ ಲೀವ್ಸ್, ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ. ಸೊ ಇದನ್ನ ನಾವು ಕ್ರಶ್ ಮಾಡಬೇಕು. ನಮ್ಮಮ್ಮ ಹೀಗೆ ಮಾಡ್ತಾ ಇದ್ದಿದ್ದು ನನಗೆ, ಅವರು ಕೊಬ್ಬರಿ ಎಣ್ಣೆ ಸಹ ಹಾಕ್ತಾ ಇದ್ರು, ನಾನು ಕೊಬ್ಬರಿ ಎಣ್ಣೆ ಬೇಡ ಅಂತ ಬರೀ ಕ್ಯಾಸ್ಟರ್ ಆಯಿಲ್ ಅಷ್ಟೇ ಹಾಕ್ತಾ ಇದ್ದೀನಿ. ಇದನ್ನ ಕ್ರಶ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ನಿಮಗೆ ಅವಾಗವಾಗ ಫ್ರೆಶ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಈಗ ನಾನು ಈ ಆಯಿಲ್ನ ಹಾಕ್ತಾ ಇದ್ದೀನಿ. ನಿಮ್ಮ ಹೇರ್ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಮಾತ್ರ, ಅಷ್ಟಕ್ಕೆ ಎಷ್ಟು ಬೇಕು ಯೂಶಲಿ ನೀವು ಎಷ್ಟು ಹಾಕ್ತೀರಾ ಅಷ್ಟನ್ನು ಮಾತ್ರ ಹಾಕಬೇಕು. ಫ್ರೆಶ್ ಫ್ರೆಶ್ ಆಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರತ್ತೆ, ಫ್ರೆಶ್ನೆಸ್ಸು ಇರತ್ತೆ ಅಲ್ವಾ.
ಅವಾಗೆಲ್ಲ ಅಮ್ಮ ಹಾಗೆ ಮಾಡ್ತಾ ಇದ್ದಿದ್ದು ನನಗೆ ಒಳ್ಳೆ ನನಗೆಲ್ಲ ಬೈತಾ ಇದ್ರು ಏನ್ ನಿನ್ ಕೂದಲು ಕುದುರೆ ತರ ಇದೆ ಕುದುರೆ ಕೂದಲು ತರ ಅಂತ ಸೊ ಈಗ ನಾನು ಗ್ಯಾಸ್ ಫ್ಲೇಮ್ ನ ಆನ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೌಲ್ ಬಾಯಿಲ್ ಆದ್ರೆ ಸಾಕು ಚಿಕ್ಕ ಬೌಲ್ ಅಲ್ಲಿ ತಗೊಂಬೇಕು ಇದು ಕರಿ ಲೀವ್ಸ್ ಎಲ್ಲ ಸ್ವಲ್ಪ ಬ್ರೌನಿಶ್ ಆಗುತ್ತಲ್ಲ ಸೊ ಅವಾಗ ಅದನ್ನ ತೆಗಿಬೇಕು ನಮ್ಮಮ್ಮ ಹೀಗೆ ಮಾಡ್ತಾ ಇದ್ದಿದ್ದು ನನಗೆ ಈಗ ನಾನು ಸೋಂಬೇರಿ ಆಗಿಬಿಟ್ಟು ಯೂಸ್ ಮಾಡ್ತಾ ಇರಲಿಲ್ಲ ಸೋ ಈಗ ಪುನಃ ಅದನ್ನೇ ಬ್ಯಾಕ್ ಟು ಸ್ಕೂಲ್ ಡೇಸ್ ಅಂತಾರಲ್ಲ ಹಾಗೆ ಆಗಿಬಿಟ್ಟಿದೆ ಎಲ್ಲಾದು ಹೇರ್ ಫಾಲ್ ಕೇಳಿ 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 ನಮಗೂ ಸಾಕಾಗಿಬಿಟ್ಟಿದೆ ಅಲ್ವಾ ಸೋ ಇದನ್ನ ಮಾಡಬೇಕು ಇದು ಸ್ವಲ್ಪ ಅದರದು ಅರೋಮಾ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಈಗ ಅದ್ರ ಮೆಂತ್ಯ ಕರ್ಬೇವಿನ ಸೊಪ್ಪು ಕೈ ಎಣ್ಣೆ ಎಲ್ಲಾನೂ ಚೆನ್ನಾಗಿ ಬರ್ತಾ ಇದೆ ಸ್ಮೆಲ್ ಯಾವುದೇ ರೀತಿ ಸ್ಟೀಲ್ ಆ ಥರ ಎಲ್ಲ ಏನು ಯೂಸ್ ಮಾಡೋದು ಬೇಡ ಅದಕ್ಕೆ ನಾನು ಒಂದು ಚಾಪ್ ಸ್ಟಿಕ್ ಅಲ್ಲಿ ತಿರುಗಿಸ್ತಾ ಇದ್ದೀನಿ ಇದನ್ನ ಕಬ್ಬಿಣದ ಬಾಣಲಿಲಿ ಮಾಡಿದ್ರು ತುಂಬ ಒಳ್ಳೆಯದೇ ಐರನ್ ಕಂಟೆಂಟ್ ಜಾಸ್ತಿನೇ ಇರತ್ತಲ್ವಾ ಸೊ ಅದಕ್ಕೆ ಇದು ಎಲ್ಲ ಸ್ವಲ್ಪ ಬಿಟ್ಕೊಳ್ಳಿ ಇದಕ್ಕೆ ನೀವು ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬಹುದು ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಇದ್ರೆ ನೀವು ಒಣಗಿಸಿ ಏನಾದ್ರು ಇಟ್ಕೊಂಡಿದ್ರೆ ಅವಾಗ ಬೇವಿನ ಸೊಪ್ಪು ಏನು ಮಾಡುತ್ತೆ ಅಂದರೆ ಡ್ಯಾಂಡ್ರಫ್ನ ಕ್ಲಿಯರ್ ಮಾಡುತ್ತೆ ಮತ್ತು ತಲೆಯಲ್ಲಿ ಏನಾದ್ರು ಏನುಗಳಿರತ್ತಲ್ಲ ಸೊ ಅದನ್ನು ಎಲ್ಲ ರಿಮೂವ್ ಮಾಡುತ್ತೆ ಅದು ನೀಮ್ ಫಸ್ಟೇ ಕಹಿ ಅಲ್ವಾ ಅದು ಕಹಿ ಅಂಶಕ್ಕೇ ಏನುಗಳೆಲ್ಲ ಉದ್ರೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೀಮ ಹಾಕಿದ್ರೆ ಮತ್ತು ಡ್ಯಾಂಡ್ರಫ್ಗೂ ಕೂಡ ತುಂಬ ಒಳ್ಳೆಯದು ಮತ್ತು ತಲೆಯಲ್ಲಿ ಏನೇ ಒಂದು ಫಂಗಲ್ ಇನ್ಫೆಕ್ಷನ್ಸ್ ಆ ಥರ ಏನಾದ್ರು ಆಗಿದ್ರೆ ಮತ್ತು ಡ್ರೈ ಸ್ಕ್ಯಾಲ್ಪ್ ಏನಾದ್ರು ಆಗಿದ್ರೆ ಇಚ್ಚಿ ಸ್ಕ್ಯಾಲ್ಪ್ ಅಂತಾರಲ್ಲ ಸೊ ಅದೆಲ್ಲ ಆಗಿದ್ರೆ ನೀಮ್ ಆಯಿಲು ಇದನ್ನೇ ನೀಮ್ ಕರಿ ಲೀವ್ಸ್ ಬದಲು ನೀಮ್ ಹಾಕ್ಕೊಂಡ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ ಇದಕ್ಕೆ ಇಚ್ಚಿ ಸ್ಕ್ಯಾಲ್ಪ್ಗೆ ಈಗ ನಾವು ಮೇನ್ ಕಾನ್ಸಂಟ್ರೇಷನ್ ಬಂದಿದ್ದು ನಾನು ಮಾಡ್ತಾ ಇರೋದು ಹೇರ್ ಫಾಲಿಗೆ ನೋಡಿ ಮೆಂತ್ಯ ಎಲ್ಲ ಸ್ವಲ್ಪ ಬ್ರೌನ್ ಆಗಿದೆ ಅಲ್ವಾ ಕರಿಬೇವಿನ ಸೊಪ್ಪು ಸ್ವಲ್ಪ ಬ್ರೌನ್ ಆಗಬೇಕಷ್ಟೇ ಈಗ ಇದು ಆಗಿದೆ ಬಿಸಿ ಆಗಿದೆ ಸ್ವಲ್ಪ ತಣ್ಣಗಾಗೋಷ್ಟು ನಮ್ಮ ತಲೆ ಎಷ್ಟು ಬೇರ್ ಆಗುತ್ತೆ ಬಿಸಿ ತಡ್ಕೊಳ್ಳೋಷ್ಟು ಅಷ್ಟನ್ನ ನಾವು ಅದು ತಣ್ಣಗಾಗೋವರೆಗೂ ಬಿಟ್ಟು ಆಮೇಲೆ ಅಪ್ಲೈ ಮಾಡ್ಕೋಬೇಕು ನಾವು ಯಾವುದೇ ರೀತಿ ಎಣ್ಣೆ ಹಾಕ್ಕೊತೀವಿ ಅಂತ ಅಂದ್ರೂ ಸೊ ಫಸ್ಟ್ ನಾವು ಸುಮ್ಮನೆ ಈ ಥರ ಡ್ರೈ ಹೇರ್ಗೆನೆ ಎಣ್ಣೆ ಹಚ್ಕೋಬಾರ್ದು ಫಸ್ಟು ಹೇರ್ನ ಕೋಮ್ ಮಾಡ್ಕೋಬೇಕು ಯಾಕೆ ಅಂದರೆ ಅಲ್ಲಿರೋ ಹೇರ್ ಎಲ್ಲ ಫಸ್ಟು ಬಂದ್ಬಿಡತ್ತೆ ಸೊ ಫಸ್ಟು ಇಲ್ಲಿ ಕೆಳಗಡೆ ಕೋಮ್ ಮಾಡ್ಕೋಬೇಕು ಈ ಥರ ನೀಟಾಗಿ ಕೋಮ್ ಮಾಡ್ಕೋಬೇಕು ನಾನು ಇಲ್ಲಿ ಈ ಥರ ಟೀತ್ಸ್ ಇರೋ ಕೋಂಬಲ್ಲಿ ನಾನು ಹೇರ್ ಕೋಮ್ ಮಾಡ್ತಾ ಇದ್ದೀನಿ ಫಸ್ಟು ಬುಡ ಇಲ್ಲಿ ಎಂಡಿಂಗಲ್ಲಿ ಏನಿರುತ್ತೆ ಅದನ್ನು ಬಾಚ್ಕೋಬೇಕು ಹೀಗೆ ಹೀಗೆ ಬಾಚ್ಕೊಂಡಾಗ ನಮ್ಮಲ್ಲಿ ಏನು ಕೂದಲೆಲ್ಲ ಇರುತ್ತೆ ಸೊ ಅದೆಲ್ಲ ಬಂದ್ಬಿಡತ್ತೆ ನೆಕ್ಸ್ಟು ಇದು ನಾನೀಗ ಕೈ ಇಟ್ಟು ನಾನು ಅಪ್ಲೈ ಮಾಡ್ಕೋಬೋದು ಅಷ್ಟು ಬಿಸಿ ಇದೆ ಅಷ್ಟೇ ತುಂಬ ಹೆವಿ ಬಿಸಿ ಇಲ್ಲ ಈಗ ಪ್ರತಿಯೊಂದು ಸ್ಕ್ಯಾಲ್ಪ್ಗೂ ಹಾಕ್ಕೋಬೇಕು ಅವಾಗ ಎಷ್ಟು ಚೆನ್ನಾಗಿ ಆಗ್ತಾಯಿದ್ರು ಸೊ ನಾವು ಟೈಮ್ ಇಲ್ಲ ಮಕ್ಕಳು ಅಂದ್ಕೊಂಡು ಎಲ್ಲಾನು ಮರ್ತೋಗ್ಬಿಡ್ತೀವಿ ಅವಾಗ ತುಂಬ ಉದ್ದ ಅಂತ ಅಂದರೆ ನನ್ನ ಇಷ್ಟುದ್ದ ಇರ್ತಿತ್ತು ಕೂದಲು ಅಷ್ಟೇ ಅಷ್ಟು ದಪ್ಪ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು ನಮ್ಮ ಪಕ್ಕದ ಮನೆ ಆಂಟಿ ಇದ್ರು ಸೊ ನಮ್ಮಮ್ಮ ಬಾಚಿದ್ರೆ ಅಮ್ಮ ಎಣ್ಣೆ ಚೆನ್ನಾಗಿ ಹಾಕ್ತಾಯಿದ್ರು ನಮ್ಮ ಪಕ್ಕದ ಮನೆ ಆಂಟಿ ತಲೆ ಚೆನ್ನಾಗಿ ಬಾಚ್ತಾಯಿದ್ರು ಸೊ ಅವ್ರ ಹತ್ರ ಹಾಕಿಸ್ಕೊತಾ ಇದ್ದಿದ್ದು ನಾನು ಸೊ ಅವ್ರು ಹೇಳ್ತಾ ಏನು ಕೊಳ್ಳೆ ಕುದುರೆ ಕೂದಲು ಇದ್ದಂಗಿದೆ ನಿಮ್ಮದು ಅಂತ
ಸೊ ಅಷ್ಟು ದಪ್ಪಕ್ಕಿರ್ತು ಮತ್ತೆ ಒಂದೊಂದು ಹೇರೂ ಅಷ್ಟೇ ಇಷ್ಟು ದಪ್ಪ ಇರ್ತಿತ್ತು ಸರಿ ಎಲ್ಲಾನು ಅಪ್ಲೈ ಮಾಡ್ಕೋಬೇಕು ಅದಕ್ಕೆ ನಾನು ಅಪ್ಲೈ ಮಾಡ್ಕೊಂಡಾಯ್ತು ಸೊ ಈಗ ಸ್ವಲ್ಪ ಹೊತ್ತು ಹೀಗೆ ಮಸಾಜ್ ಮಾಡ್ಕೋಬೇಕು ಹೇರ್ಸ್ ನ ಅವಾಗ ಸ್ಕಾಲ್ಪ್ ಗೆ ಎಲ್ಲ ಹೋಗುತ್ತೆ ರೂಟ್ಸ್ ಗೆಲ್ಲ ನೆಕ್ಸ್ಟ್ ಇದಾದ ಮೇಲೆ ಹೀಗೆ ಉಲ್ಟಾ ಮಾಡ್ಕೊಂಡು ಬ್ಯಾಕ್ ಕಾಂಬಿಂಗ್ ಮಾಡ್ಕೊಂಡ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ಈ ತರ ಬ್ಯಾಕ್ ಕಾಂಬಿಂಗ್ ಮಾಡ್ಕೋಬೇಕು ಸೋ ಹೀಗೆ ಮಾಡ್ಕೊಳ್ಳೋದ್ರಿಂದ ಅದು ನೀವು ಮಾಡ್ಕೊಳ್ಳಿ ಆಗ ಗೊತ್ತಾಗುತ್ತೆ ಅದು ಎಷ್ಟು ಜುಮ್ ಅನ್ನತೆ ತರಂದ್ರೆ ಅಷ್ಟು ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಸೋ ಇದನ್ನ ನೀವು ನೈಟ್ ಹಾಕೊಂಡು ಬೆಳಗ್ಗೆ ನೀವು ಸ್ನಾನ ಮಾಡ್ತೀರಾ ಅಂದ್ರು ಓಕೆ ನೈಟ್ ಹೊತ್ತು ಹಾಕೋಬಾರದು ಯೂಶುವಲಿ ಹೇಳಬೇಕಂತಂದ್ರೆ ಮುಂಚೆ ಎಲ್ಲ ಹಾಕೋತಾ ಇರಲಿಲ್ಲ ಸೋ ನೈಟ್ ಹಾಕೋಬೇಡಿ ಇನ್ನೇನು ಒಂದು 6 ಗಂಟೆ ಮುಂಚೆ ಹಾಕೊಂಡು ತಲೆ ಬಾಚ್ಕೋಬಿಡಿ ಆಮೇಲೆ ಬಾಚ್ಕೋಬಾರದು ಅದು ಒಳ್ಳೇದಲ್ಲ ಬೇಸಿಕಲಿ ಈ ಮದುವೆ ಆಗಿರೋ ಹೆಣ್ಮಕ್ಕಳುಗಳು 6 ಗಂಟೆ ಮೇಲೆ ಎಣ್ಣೆ ಹಾಕಬಾರ್ದಂತೆ ಇದು ನಮ್ಮಮ್ಮ ನನಗೆ ಹೇಳ್ತಾ ಇದ್ದಿದ್ದು ಮುಂಚೆನೂ ಹಾಕ್ತಾ ಇರಲಿಲ್ಲ ಆ 6 ಗಂಟೆ ಒಳಗೇನೆ ನಾವು ಸ್ಕೂಲ್ಗೆ ಹೋಗ್ಬೇಕಾರೇ ಬೆಳಗ್ಗೆನೆ ಹಾಕೊಂಡ್ಬಿಡ್ತಾ ಇದ್ದಿದ್ದು ಇನ್ ಕೇಸ್ ನಾನು ಹಾಕೊಂಡಿಲ್ಲ ಅಂತ ಅಂದ್ರೆ ಸ್ಕೂಲಿಂದ ಬಂದು ಮುಖ ಕೈಕಾಲು ತೊಳ್ಕೊಂಡು ಆಮೇಲೆ ಹಾಕೋತಾ ಇದ್ದಿದ್ದು ಆತರ ಮುಂಚೆನೆ 6 ಗಂಟೆ ಮುಂಚೆ ಹಾಕೊಳ್ಳಿ ಮತ್ತೆ ಮೇನ್ ಥಿಂಗ್ ಏನಂತ ಅಂದ್ರೆ ಇದು ಟಿಪ್ಸ್ ಏನಿರುತ್ತಲ್ವಾ ಇದನ್ನ ಹೀಗೆ ರಬ್ ಮಾಡ್ಕೊಂಡ್ರೆ ಅದು ಇಲ್ಲಿಗೆ ಒಡಿಯುತ್ತೆ ಅಂತ ಹೇಳ್ತಾರೆ ಸೋ ಇಲ್ಲಿ ಟಿಪ್ಸ್ ಹೇರ್ ಸ್ಕ್ಯಾಲ್ಪ್ ಗೆ ಕರೆಕ್ಟ್ ಆಗಿ ಟಚ್ ಆಗುತ್ತಂತೆ ನಾವೇನು ಇಲ್ಲಿ ಟಿಪ್ಗಳಿರುತ್ತಲ್ಲ ಸೋ ಅದು ನಮ್ಮ ರೂಟ್ಸ್ ಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಸೋ ಅದನ್ನ ಹೀಗೆ ರಬ್ ನಿಮಗೆ ಫ್ರೀ ಆದಾಗ ಈ ತರ ರಬ್ ಮಾಡ್ಕೊಳ್ಳಿ ಸೋ ನಾನು ಮಾಡ್ಕೋತಾ ಇದ್ದೆ ಮುಂಚೆ ಮಾಡ್ಕೋತಾ ಇದ್ದೆ ಇವಾಗ ಏನು ಟೈಮೇ ಇಲ್ವಲ್ಲ ಸೋ ಅದಕ್ಕೆ ಇದನ್ನ ಟ್ರೈ ಮಾಡಿ ಸೋ ನಾನು ಟ್ರೈ ಮಾಡಿದ್ದೀನಿ ಸೋ ಇಟ್ಸ್ ರಿಯಲಿ ವರ್ಕಿಂಗ್ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಸುತ್ತೆ ಸೊ ಎಲ್ಲರಿಗೂ ಲಾಂಗ್ ಉದ್ದ ಉದ್ದ ಜಡೆ ಮತ್ತೆ ಹೆಲ್ದಿ ಹೇರ್ ಹೆಲ್ದಿ ಬೌನ್ಸಿ ಹೇರ್ ಬರಲಿ ಅಂತ ಆಶಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಯು ಸೂನ್ ಸ್ಟೇ ಹ್ಯಾಟ್ ಯೋರ್ ಹೋಮ್ ಮತ್ತೆ ಹೊಸದಾಗಿ ನೋಡ್ತಾ ಇದ್ರೆ ಏನು ಮಾಡಬೇಕು ನಿಮಗೆ ಗೊತ್ತಲ್ವಾ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಏನಾದ್ರು ಹೆಲ್ಪ್ ಆಗಲಿ ಅಂತ ಇದ್ರೆ ಶೇರ್ ಮಾಡಿ ಮತ್ತೆ ಲೈಕ್ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಸಿ ಯು ಸೂನ್